ರಾಮನಹಳ್ಳಿಯಲ್ಲಿ 13.9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಶಾಸಕ ಸಿಬಿ ಸುರೇಶ್ ಬಾಬು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಗುಡ್ಡದಾಚೆ ಗ್ರಾಮಗಳಿಗೆ ಹೆಚ್ಚು ಅನುದಾನಗಳನ್ನು ನೀಡುತ್ತಾ ಬಂದಿದ್ದೇವೆ. ಅದರಲ್ಲೂ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಮೂಲಭೂತ ಸೌಕರ್ಯದ ಕೊರತೆ ಇರುವ ತಾಲೂಕಿನ ಶಾಲೆಗಳನ್ನು ಗುರುತಿಸಿ ಅನುದಾನವನ್ನು ನಿಗದಿ ಮಾಡಲಾಗಿದೆ ಎಂದರು. ವಿದ್ಯಾರ್ಥಿಗಳು ಸರ್ಕಾರ ನೀಡುವ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮ ಫಲಿತಾಂಶ ನೀಡಬೇಕೆಂದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜ್ಕುಮಾರ್ ಮಾತನಾಡಿ, ಈ ಭಾಗದ ಹಲವು ಗ್ರಾಮಗಳ ರಸ್ತೆಗಳು ಹಾಳಾಗಿದೆ. ಬೇಸಿಗೆಯಲ್ಲಿ ಅಂತರ್ಜಲ ತಳಕಂಡಿದ್ದು ಹೇಮಾವತಿ ನಾಲೆಯಿಂದ ಈ ಭಾಗದ ಕೆರೆಗಳಿಗೆ ಸುಲಭವಾಗಿ ನೀರು ಹರಿಯುವುದರಿಂದ ಕೆರೆಗಳಿಗೆ ನೀರು ತುಂಬಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಮನವಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ಡಿ ಮಂಜುಳಾ, ಪಿಡಿಒ ಎಂ ರಮೇಶ್, ಮುಖ್ಯ ಶಿಕ್ಷಕ ಕುಮಾರ್ ಇದ್ದರು. ಎಲ್ಲಾ ಜ್ಞಾನವನ್ನು ಕೂಡ ತುಂಬುವಂತ ಕೆಲಸ ಇವತ್ತು ನಡೀತದೆ. ಎಲ್ಲಾ ರೀತಿಯಲ್ಲೂ ಕೂಡ ಶಾಲೆಗಳಲ್ಲಿ ಅವಕಾಶಗಳು ಇರ್ತಕ್ಕಂಥದ್ದು, ಈಗಿನ ಮಕ್ಕಳೇ ಪುಣ್ಯವಂತರು ಅಂದ್ರೆ ತಪ್ಪಾಗಲಾರದು. ಎಲ್ಲಾ ರೀತಿಯ ಸವಲತ್ತು ಸೌಕರ್ಯಗಳು ಕೂಡ ಇವತ್ತು ಸರ್ಕಾರಗಳು ಇಲಾಖೆಗಳು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಎಲ್ಲದನ್ನು ಕೂಡ ಏನು ಶಿಕ್ಷಕರು ಇರ್ತಾರೆ ಅದೆಲ್ಲದನ್ನು ಕೂಡ ನೀವು ಅರ್ಥ ಮಾಡಿಕೊಂಡು ಮುಂದೆ ಅದನ್ನ ಪರೀಕ್ಷೆನಲ್ಲಿ ಎಲ್ಲದನ್ನು ಕೂಡ ಬಿಡಿಸಿ 100 ಅಂಕ ಪಡೀಲಿಕ್ಕೆ ನೀವು ಮುಂದಾಗಬೇಕು. ಬರೀ 35 ಮಾರ್ಕ್ಸ್ ತಗೊಂಡ್ರೆ ಯಾರಿಗೂ ಉಪಯೋಗ ಇಲ್ಲ, ನಿಮ್ಗೆ ನಿಮ್ಗೆ ಎಲ್ಲ ಸವಲತ್ತು ಕೊಟ್ಟಿದ್ದು ಪ್ರಯೋಜನ ಇರಲ್ಲ. ಅದರಿಂದ ಆ ಥರ ನಿಮ್ಮ ವಿದ್ಯಾಭ್ಯಾಸ ಇರಬೇಕು.